ಎಲ್ಲರಿಗೂ ನಮಸ್ಕಾರ ರಾಗ ಟಿಪ್ಸ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯನ ತಿಳ್ಕೊಳ್ಳೋಣ ಅದೇನಪ್ಪ ಅಂದರೆ ಎಲ್ಲರ ಮನೆಯಲ್ಲೂ ದೀಪ ಹಚ್ಚೆ ಹಚ್ತೀವಿ ದೀಪ ಹಚ್ಚೋದಲ್ಲೂ ಕೆಲವೊಂದು ವಿಷಯಗಳಿರುತ್ತೆ ಎಷ್ಟು ದೀಪ ಹಚ್ಚಬೇಕು ಯಾವ ದಿಕ್ಕಿನಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು ಯಾವ ಎಣ್ಣೆ ಬಳಸಿ ದೀಪ ಹಚ್ಚಿದ್ರೆ ಒಳ್ಳೆಯದು ಇದನ್ನೆಲ್ಲ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕೋರಿ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟಾಗಿ ವಿಡಿಯೋಸ್ನ ನೋಡ್ಬೋದು ಪ್ಲೀಸ್ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೀಪ ಅಂದರೆ ಶಾಂತಿ ದೀಪ ಅಂದರೆ ಸಮೃದ್ಧಿ ದೀಪ ಅಂದರೆ ಬೆಳಕು ದೀಪ ಅಂದರೆ ಆರೋಗ್ಯ ದೀಪ ಅಂದರೆ ಸಂಪತ್ತು ಪ್ರತಿನಿತ್ಯ ದೀಪ ಹಚ್ಚೋದ್ರಿಂದ ನಮ್ಮ ಜೀವನಕ್ಕೊಂದು ನೆಮ್ಮದಿ ಮತ್ತು ಶಾಂತಿ ತರುತ್ತೆ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ನಾವು ಪೂಜೆ ಮಾಡಬೇಕಾದ್ರೆ ಫಸ್ಟು ದೀಪ ಹಚ್ಚಿ ನಂತರ ಪೂಜೆ ಮಾಡೋದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೂ ಅಷ್ಟೇ ಮೊದಲನೇದಾಗಿ ದೀಪ ಬೆಳಗುವ ಮೂಲಕ ಆ ಶುಭ ಕಾರ್ಯನ ಪ್ರಾರಂಭ ಮಾಡುವಂಥದ್ದು ದೀಪಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಲ್ವಾ ದೀಪ ಹಚ್ಚುವಾಗ ನಾವು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ಆಗ ನಾವು ಹಚ್ಚಿದ ದೀಪ ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಮುಖ್ಯವಾಗಿ ದೀಪನ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕು ನಾವು ಪದೇ ಪದೇ ದೀಪನ ತೊಳಿದಿರ ಅದರಲ್ಲೇ ದೀಪ ಹಚ್ಚಿ ಹಚ್ಚಿ ಅದರಲ್ಲಿ ಕಿಲ್ಬ್ ಕಟ್ಟೋದು ಹಸಿರು ಕಲರ್ ಕಿಲ್ಬು ಥರ ಕಟ್ಟೋದು ಆ ಥರ ಎಲ್ಲ ನಾವು ದೀಪನ ಇಟ್ಕೊಬಾರ್ದು ನಾವು ಆಗಾಗ ಸ್ವಚ್ಛಗೊಳಿಸಿ ಹೊಸ ಬತ್ತಿ ಹಾಕಿ ಎಣ್ಣೆ ಹಾಕಿ ನಾವು ದೀಪ ಹಚ್ಚೋದು ಹಚ್ಚೋದನ್ನ ರೂಢಿ ಮಾಡ್ಕೋಬೇಕು ನೆಕ್ಸ್ಟು ಯಾವ ರೀತಿ ಯಾವ ಥರದ್ದು ದೀಪ ಹಚ್ಚಬೇಕು ಮನೇಲಿ ಅಂತ ನೋಡೋದಾದರೆ ನೀವು ತಾಮ್ರ ಹಿತ್ತಾಳೆ ಪಂಚಲೋಹ ಅಥವಾ ಬೆಳ್ಳಿದು ಅಥವಾ ಮಣ್ಣಿಂದು ಯಾವ್ದು ಬೇಕಾದರೂ ಹಚ್ಬೋದು ಆಗಿನ ಹಿಂದೆ ಎಲ್ಲನೂ ಮಣ್ಣಿಂದೆ ಜಾಸ್ತಿ ದೀಪ ಹಚ್ತಾ ಇದ್ದಿದ್ದು ಆದರೆ ಈಗ ಯಾರೂ ಹಚ್ಚಲ್ಲ ತಾಮ್ರ ಹಿತ್ತಾಳೆ ಬೆಳ್ಳಿ ಯಾವ್ದು ಬೇಕಾದ್ರೂ ನೀವು ದೀಪ ಹಚ್ಬೋದು ಒಂದು ಗಮನದಲ್ಲಿಟ್ಕೋಬೇಕು ಏನಂದರೆ ದೀಪ ಒಂದೇ ಸಮವಾಗಿರಬೇಕು ಒಂದು ಚಿಕ್ಕದು ಒಂದು ದೊಡ್ಡದು ಇರಬಾರ್ದು ಆ ಥರ ಚಿಕ್ಕದು ದೊಡ್ಡದು ಇದ್ದರೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿಗೆ ಹೊಂದಾಣಿಕೆ ಅನ್ನೋದಿರಲ್ಲ ಮನಸ್ತಾಪಗಳಾಗ್ತಾ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ನಷ್ಟ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ನಾವು ಒಂದೇ ಸಮನಾದ ದೀಪನ ತರಬೇಕು ಹೆಚ್ಚು ಕಮ್ಮಿ ಇರಬಾರ್ದು ಇನ್ನು ದೀಪ ಹಚ್ಚೋದಕ್ಕೆ ಮನೆಯಲ್ಲಿ ಸರಿಯಾದ ಸಮಯ ಯಾವುದು ಅಂತ ತಿಳ್ಕೊಳ್ಳೋಣ ದೀಪ ಹಚ್ಚೋದಕ್ಕೆ ಬೆಳಗಿನ ಜಾವ ಐದು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ನಾವು ದೀಪ ಹಚ್ಚೋದು ತುಂಬಾ ಮುಖ್ಯ ಆಗುತ್ತೆ ಬೆಳಗಿನ ಜಾವ ಪ್ರಶಾಂತವಾಗಿರುತ್ತೆ ಆಗ ದೀಪ ಹಚ್ಚಿದ್ರೆ ನಮಗೆಲ್ಲ ರೀತಿ ಒಳ್ಳೆಯದಾಗುತ್ತೆ ಹಾಗೆ ಸಂಜೆ ಬರೋದಾದರೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ದೀಪ ಹಚ್ಚಬೇಕು ಮನೆಯಲ್ಲಿ ಇನ್ನು ಯಾವ ದಿಕ್ಕಿನಲ್ಲಿ ದೀಪ ಹಚ್ಚಬೇಕು ಯಾವ ದಿಕ್ಕದಲ್ಲಿ ದೀಪ ಹಚ್ಚಿದ್ರೆ ಮನೆ ಅಭಿವೃದ್ಧಿ ಹೊಂದುತ್ತೆ ಅಂತ ನೋಡೋಣ ನಾವು ದೀಪನ ಹಚ್ಚಬೇಕಾದ್ರೆ ಸರಿಯಾದ ದಿಕ್ಕಿನಲ್ಲಿ ಹಚ್ಚಬೇಕು ನಾವು ಪೂರ್ವಾಭಿಮುಖವಾಗಿ ಇಲ್ಲ ಉತ್ತರಾಭಿಮುಖವಾಗಿ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಪಶ್ಚಿಮ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ ಅನಗತ್ಯ ಖರ್ಚು ಮತ್ತು ಹಣ ವ್ಯರ್ಥ ಆಗೋ ಆಗುತ್ತೆ ಆದ್ದರಿಂದ ಪಶ್ಚಿಮ ದಿಕ್ಕಿಗೆ ದೀಪ ಹಚ್ಚಬಾರ್ದು ಹಾಗೆ ದಕ್ಷಿಣಕ್ಕೂ ದೀಪ ಹಚ್ಚಬಾರ್ದು ದಕ್ಷಿಣಕ್ಕೆ ಹಿರಿಯರ ಪೂಜೆ ಮಾಡೋವಾಗ ಅದು ದಕ್ಷಿಣ ದಿಕ್ಕಿಗೆ ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಆದರೆ ನಾವು ದೇವ್ರ ಪೂಜೆ ಮಾಡುವಾಗ ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ದೀಪನ ಹಚ್ಚಬಾರ್ದು ಮನೆಯ ಸುಖ ಶಾಂತಿ ಸಮೃದ್ಧಿಗಾಗಿ ದೀಪ ಹಚ್ಚೋದು ಅಲ್ವಾ ಅದರಿಂದ ದೀಪ ಹಚ್ಚೋವಾಗ ಬಳಸೋದು ಎಣ್ಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದೀಪಕ್ಕೆ ಅರಳೆಣ್ಣೆ ಅಂತ ಗಟ್ಟಿಯಾದಂಥ ಎಣ್ಣೆ ಬಳಸೋದ್ರಿಂದ ನಮ್ಮ ಮನೆಯಲ್ಲಿ ನಡೀತಿರೋ ಪ್ರತಿಯೊಂದು ಕಾರ್ಯನೂ ಅಷ್ಟೇ ಹಾಗೆ ನಿಧಾನವಾಗಿ ಮಂದಗತಿಯಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು ದೀಪದ ಎಣ್ಣೆ ಯಾವಾಗಲೂ ತೆಳ್ಳಗಿರಬೇಕು ಅಂದರೆ ತೆಂಗಿನ ಎಣ್ಣೆ ಆಗಿರ್ಬೋದು ಇಲ್ಲ ಎಳ್ಳೆಣ್ಣೆ ಆಗಿರ್ಬೋದು ಇಲ್ಲ ಸೂರ್ಯಕಾಂತಿ ಎಣ್ಣೆನೂ ನಾವು ಬಳಸ್ಬೋದು ಯಾವಾಗಲೂ ತೆಳ್ಳಗಿರಬೇಕು ಎಣ್ಣೆ ಗಟ್ಟಿ ಗಟ್ಟಿಯಾದಷ್ಟು ಎಣ್ಣೆ ನಮ್ಮ ಕೆಲಸ ಕಾರ್ಯ ಆಗಿರ್ಬೋದು ನಮ್ಮದೆಲ್ಲ ದುಡ್ಡು ಕಾಸಿನ ವ್ಯವಹಾರನೂ ಅಷ್ಟೇ ನಿಧಾನವಾಗಿ ಅದು ಹೇಗೆ ನಿಧಾನವಾಗಿ ಉರಿಯುತ್ತೋ ಹಾಗೆ ನಾವು ನಿಧಾನವಾಗಿ ಅದೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಕೊಬ್ಬರಿ ಎಣ್ಣೆ ಬಳಸಿ ದೀಪ ಹಚ್ಚೋದ್ರಿಂದ ನಮ್ಮ ಮನೆ ಕಷ್ಟಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಮನೆಯಲ್ಲಿ ನಡೆಯುವ ಕೆಲಸಗಳು ಸುಸೂತ್ರವಾಗಿ ಲಾಭದಾಯಕವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನೊಂದು ಮುಖ್ಯವಾಗಿ ಬೇರೆ ಬೇರೆ ಎಣ್ಣೆ ಅಂದರೆ ಎರಡು ಮೂರು ಥರ ಎಣ್ಣೆನ ಮಿಶ್ರಣ ಮಾಡಿ ಹಚ್ಚಬಾರ್ದು ನಾವು ಅದನ್ನು ಹಚ್ಚೋದ್ರಿಂದ ಸ್ಟಾರ್ಟಿಂಗ್ ಒಳ್ಳೆಯದಾಗ್ಬೋದು ಆದರೆ ಕೊನೆಯಲ್ಲಿ ತುಂಬ ನಷ್ಟ ಅನುಭವಿಸ್ಬೇಕಾಗುತ್ತೆ ದೀಪಕ್ಕೆ ಹಾಕೋ ಎಣ್ಣೆ ತರುವಾಗ ನಾವು ಜಾಗೃತರಾಗಿರಬೇಕು ಕಲಬೆರಕೆ ಇವಾಗ ಯಾವುದೋ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಯಾವ್ಯಾವ ಎಣ್ಣೆನೋ ತೊಗೊಂಬಂದು ನಾವು ದೀಪ ಹಚ್ಚಿ ಆ ಎಣ್ಣೆ ಕಪ್ಪಾಗಿದ್ದರೆ ಅಥವಾ ಬತ್ತಿ ಹುರಿದೋಗೋದು ಈ ಥರ ಎಲ್ಲ ಆದರೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಹಾಗೆ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ ದೀಪದ ಎಣ್ಣೆ ಪರಿಶುದ್ಧವಾಗಿದ್ದರೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ನಮಗೆ ಆರೋಗ್ಯದಲ್ಲಾಗಿರ್ಬೋದು ಅಪಮೃತ್ಯು ಆಗಿರ್ಬೋದು ಗಂಡಾಂತರಗಳು ಯಾವುದು ಎದುರಾಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಮುಖ್ಯವಾಗಿ ದೀಪಕ್ಕೆ ನಾವು ಇವಾಗ ದಿ ಎಣ್ಣೆ ತಂದಿರ್ತೀವಿ ಒಂದೊಂದು ಎಣ್ಣೆ ಗಟ್ಟಿ ಆಗ್ಬಿಟ್ಟಿರುತ್ತೆ ಅದನ್ನು ನಾವು ಬಿಸಿ ಮಾಡಿ ಬಿಸಿ ಬಿಸಿ ಎಣ್ಣೆ ಹಾಕ್ಬಾರ್ದು ಬಿಸಿ ತುಪ್ಪ ಹಾಕ್ಬಾರ್ದು ದೀಪ ಹಚ್ಚುವಾಗ ಈ ಥರ ಮಾಡೋದರಿಂದ ಮನೇಲಿ ಗಲಾಟೆ ಗದ್ದಲಗಳನ್ನು ಎದುರಿಸ್ಬೇಕಾಗುತ್ತೆ ಅದಕ್ಕೆ ನಾವು ತಂಪಾದ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಅದರಿಂದ ಸುಖ ಶಾಂತಿ ನೆಮ್ಮದಿ ನಮ್ಮ ಮನೇಲಿ ನೆಲೆಸುತ್ತೆ ದೀಪದ ಎಣ್ಣೆ ಜೊತೆಗೆ ಗಂಧದ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ಸುಗಂಧ ಭರಿತವಾಗಿರುತ್ತೆ ನಮ್ಮ ಮನೆಯಲ್ಲೂ ಅದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಮುಖ್ಯವಾಗಿ ದೀಪ ಹಚ್ಚಿರ್ತೀರ ದೀಪ ಅರ್ಧ ಹುರಿದ್ಬಿಟ್ಟು ಎಣ್ಣೆ ಮಿಕ್ಕಿರುತ್ತೆ ಅಂದ್ಕೊಳ್ಳಿ ಅದನ್ನು ನೆಕ್ಸ್ಟಿಗೆ ಅದಕ್ಕೆ ಮಿಕ್ಕಿದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಬಾರ್ದು ಆ ಥರ ಹಳೆ ಎಣ್ಣೆನ ತೆಗೆದುಬಿಟ್ಟು ಮತ್ತೆ ಎಣ್ಣೆ ಹಾಕಿ ದೀಪ ಹಚ್ಚೋದು ಮುಖ್ಯ ಆಗುತ್ತೆ ಬೆಳ್ಳಿ ದೀಪ ಹಚ್ಚೋರು ಬೆಳ್ಳಿ ದೀಪಕ್ಕೆ ಹಸುವಿನ ತುಪ್ಪ ಹಾಕಿ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ದುರ್ಗಾದೇವಿ ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹವಾಗಿ ಉತ್ತಮ ಜೀವನ ಸಮೃದ್ಧವಾಗಿರೋ ಜೀವನ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ದೀಪವನ್ನು ಹಚ್ಚೋದ್ರಿಂದ ಕತ್ತಲನ್ನು ಕಳೆದು ಬೆಳಕು ನೀಡುತ್ತದೆ ಅದಕ್ಕೆ ನಾವು ದೀಪಕ್ಕೆ ಹೆಚ್ಚು ಗೌರವವನ್ನು ಕೊಡಬೇಕು ಹಾಗೆ ನಮ್ಮ ಮನೆ ದೇವರು ಕುಲದೇವರ ಹೆಸರಲ್ಲಿ ದೀಪ ಹಚ್ಚತೀನಿ ಅನ್ನೋದಾದರೆ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿ ನೀವು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾರೆಲ್ಲ ಸಂತಾನಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಪೂಜೆ ಮಾಡ್ತಾ ಇರ್ತೀರೋ ಅಂಥವ್ರು ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ಆದಷ್ಟು ಬೇಗ ಸಂತಾನ ಭಾಗ್ಯ ಲಭಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮುಖ್ಯವಾಗಿ ಗಂಧದ ಎಣ್ಣೆ ದೀಪ ಹಚ್ಚುವಾಗ ಬಳಸೋದ್ರಿಂದ ನಮ್ಮ ಸಾಲ ಬಾಧೆ ಕಮ್ಮಿ ಆಗುತ್ತೆ ನಾವು ಅಭಿವೃದ್ಧಿ ಹೊಂದ್ಬೋದು ದೇವ್ರ ಮುಂದೆ ನಾವು ಯಾವಾಗಲೂ ಎರಡು ದೀಪನ ಹಚ್ಚಬೇಕು ಎರಡು ದೀಪ ಹಚ್ಚೋದೇ ಶ್ರೇಷ್ಠ ಹಾಗೆ ಇನ್ನೂ ಒಂದು ಮುಖ್ಯವಾಗಿ ಕಾಮಾಕ್ಷಿ ದೀಪ ಯಾರ ಮನೆಯಲ್ಲೆಲ್ಲ ಹಚ್ಚ್ತಿರೋ ಅವ್ರ ಮನೇಲೆಲ್ಲ ಸಮೃದ್ಧವಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯದು ಒಂದು ಕಾಮಾಕ್ಷಿ ದೀಪ ಹಚ್ಚಿದ್ರೆ ಸಾವಿರ ದೀಪ ಹಚ್ಚಿದ ಫಲ ನಿಮಗೆ ಸಿಗುತ್ತೆ ಅದಕ್ಕೆ ಆದಷ್ಟು ಎಲ್ಲರೂ ಕಾಮಾಕ್ಷಿ ದೀಪನ ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ದೀಪದ ಬಗ್ಗೆ ನಾನು ಕೆಲವೊಂದು ಮಾಹಿತಿನ ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲದಿರೋ ವಿಷಯನ ತಿಳ್ಕೊಳ್ಳೋದಕ್ಕೆ ಹಾಗೆ ಮರಿದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾನು ಕಾಮಾಕ್ಷಿ ದೀಪದ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ತರಬೇಕು ಅದನ್ನು ಯಾವ ರೀತಿ ಹಚ್ಚಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್